ಹಾಯ್ ಹಲೋ ಸ್ನೇಹಿತರೆ, ಇನ್ನೊಂದು ವಿಡಿಯೋಗೆ ಸುಸ್ವಾಗತ. ನಾನು ಇದುವರೆಗೂ 4-5 ವಿಡಿಯೋಗಳನ್ನ ಹಾಕಿದ್ದೀನಿ ನಮ್ಮ ಚಾನಲಲ್ಲಿ. 4-5 ವಿಡಿಯೋಗಳನ್ನ ಹಾಕಿದ್ದೀನಿ ನಮ್ಮ ಗ್ರ್ಯಾಂಡ್ ಟ್ರಕ್ ಸಿಮ್ಯುಲೇಟರ್ 2 ಗೇಮ್ನ ಆಡೋದು ಹೆಂಗೆ ಅನ್ನೋದ್ರ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ಪಾರ್ಟ್ 1 ಪಾರ್ಟ್ 2 ಅಂತಂದು ವಿಡಿಯೋಗಳನ್ನ ಮಾಡಿ ಹಾಕಿದ್ದೀನಿ. ಇವಾಗ ಆಲ್ಮೋಸ್ಟ್ ಅಲ್ಲಿ ನಿಮಗೆ ಅರ್ಥ ಆಗಿರ್ಬೋದು ನಮ್ಮ ಗ್ರ್ಯಾಂಡ್ ಟ್ರಕ್ ಸಿಮ್ಯುಲೇಟರ್ 2 ಗೇಮ್ ಯಾವ ರೀತಿ ಇದೆ, ಯಾವ ರೀತಿ ಆಡೋದು ಅನ್ನೋದ್ರ ಬಗ್ಗೆ ನಿಮಗೆ ಅರ್ಥ ಆಗಿರ್ಬೋದು ಅಂತ ಅಂದ್ಕೊಂತೀನಿ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ನಾನು ಫಸ್ಟ್ ರೈಡ್ನ ಹೊಡ್ತಿದ್ದೀನಿ ನಮ್ಮ ಗ್ರ್ಯಾಂಡ್ ಟ್ರಕ್ ಸಿಮ್ಯುಲೇಟರ್ 2 ಗೇಮಲ್ಲಿ. ನಾನು ಒಂದು ಪ್ಲೇ ವಿಡಿಯೋನ ನಿಮಗೆ ಗೇಮ್ ಪ್ಲೇ ವಿಡಿಯೋನ ಹಾಕ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ಅದೇ ಈ ವಿಡಿಯೋದಲ್ಲಿ ನಾನು ಒಂದು ಗೇಮ್ ಪ್ಲೇ ಮಾಡ್ತೀನಿ ಅಂತಂದರೆ ಯಾವ ರೀತಿ ಹೋಗೋದು, ಆಮೇಲೆ ಯಾವ ರೀತಿ ಪ್ಲೇ ಮಾಡೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ. ಯಾವ ರೀತಿ ನಾವು ಒಂದು ರೈಡ್ ಹೋಗೋದು ಅನ್ನೋದ್ರ ಬಗ್ಗೆ ನಿಮಗೆ ಒಂದು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ನಮ್ಮ ಬಸ್ಸಿನ ಯಾವ ರೀತಿ ಗೇಮ್ ಪ್ಲೇ ಮಾಡ್ತೀವೋ ಇದ್ರ ಇದೇ ಅದೇ ರೀತಿನೇ ನಾವು ಈ ಗೇಮ್ನು ಕೂಡ ಗೇಮ್ ಪ್ಲೇ ಮಾಡೋದು. ಫಸ್ಟ್ ಬನ್ನಿ, ನಾವು ಒಂದು ಲೋಡ್ನ ಹಾಕ್ಕೊಳ್ಳುವ, ಒಂದು ಜಾಬ್ನ ತಗೊಳ್ಳುವ, ಒಂದು ಕೆಲಸ ತಗೊಳ್ಳುವ. ಇವಾಗ ಸೀದಾ ಮ್ಯಾಪ್ ಮೇಲೆ ಕ್ಲಿಕ್ ಮಾಡಿ ನೋಡುವ ಯಾವ್ಯಾವ ಇದಾವೆ ಕೆಲಸ ಅಂತಂದು. 99 ಕಿಲೋಮೀಟ್ರದ್ದು, 61 ಕಿಲೋಮೀಟ್ರದ್ದು, 61, 52 ಕಿಲೋಮೀಟ್ರು, 7 ನಿಮಿಷದೊಳಗೆ, 5 ನಿಮಿಷದೊಳಗೆ. ನಾವಿಲ್ಲಿ 52 ಕಿಲೋಮೀಟ್ರ್ ಇದೆಯಲ್ಲ ಮಟ್ಟೆ ಗಾಡಿ 5 ನಿಮಿಷದ್ದು, ಅದನ್ನೇ ತೊಗೊಂಬಿಡುವ. ಯಾಕೆಂದರೆ ಸ್ವಲ್ಪ ಜಾಸ್ತಿ ದುಡ್ಡಿದೆ, 52 ಕಿಲೋಮೀಟ್ರು 5 ನಿಮಿಷದೊಳಗೆ. ಸೊ ನೋಡೋಣ 52 ಕಿಲೋಮೀಟ್ರು 5 ನಿಮಿಷದೊಳಗೆ ಓಡ್ಸೋಕ್ಕಾಗುತ್ತೇನೋ ಇದನ್ನೇ ತಗೊಂತೀನಿ. ಯಾಕೆಂದರೆ ತುಂಬ ಬೇಗ ಮುಗೀತದೆ ವಿಡಿಯೋ, ತುಂಬ ಲೆಂತ್ ಆಗೋದಿಲ್ಲ. ಇದ್ಯಾವುದೋ ಬ್ಲ್ಯಾಕ್ ಕಲರ್ ಗಾಡಿ ಕೊಟ್ಟಾರೆ ನನಗೆ ಹೊಡಿಯೋಕ್ಕೆ. ನೋಡೋಣ, ಓಡಿಸಿ ನೋಡುವ ಯಾವ ರೀತಿ ಇದೆ ನಮ್ಮ ಗಾಡಿ, ಬ್ಲ್ಯಾಕ್ ಕೋಬ್ರಾ ಅಂತಂದು. ಇವಾಗ ಗೇಮ್ ಪ್ಲೇ ಸ್ಟಾರ್ಟ್ ಆಗ್ತಾ ಉಂಟು, ಯಾವ ರೀತಿ ಸ್ಟಾರ್ಟ್ ಆಗ್ತಿದೆ ಅಂತ ನೋಡ್ತಿರ್ಬೋದು. ನಿಮಗೆ 4 ಪಾರ್ಟ್ ವಿಡಿಯೋಗಳನ್ನು ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ, ನೋಡಿ. ಇವಾಗ ನಮ್ಮ ಗೇಮ್ ಪ್ಲೇ ಸ್ಟಾರ್ಟ್ ಆಗ್ತಾ ಉಂಟು, ಸ್ಟಾರ್ಟ್ ಆಗಿದೆ. ಇವಾಗ ನಾವು ಗಾಡಿನ ಫಸ್ಟು ದೇವ್ರಿಗೆ ಕೈ ಮುಗಿದು, ದೇವ್ರೇ ಕಾಪಾಡಪ್ಪ, ಎಲ್ಲೂ ಗುದ್ದಿಲ್ದಂಗೆ ಮಾಡಪ್ಪ, ಎಲ್ಲೂ ನೀಟಾಗಿ ಎಲ್ಲೂ ಸೌಖ್ಯವಾಗಿ ಹೋಗಂಗೆ ಮಾಡಪ್ಪ ಅಂತಂದು ಬೇಡ್ಕೊಂಡು ಗಾಡಿನ ಸ್ಟಾರ್ಟ್ ಮಾಡಿ. ಇವಾಗ ಗಾಡಿನ ಸ್ಟಾರ್ಟ್ ಮಾಡಿದೆ, ಆಯಿಲು ಇಂಜಿನ್ನು ಎಲ್ಲ ಚೆಕ್ ಮಾಡಬೇಕು ಫಸ್ಟು. ನಾವು ಗಾಡಿನ ಹೋಗೋಕ್ಕಿಂತ ಮುಂಚೆ ಫಸ್ಟು ಆಯಿಲು ಇಂಜಿನ್ನು, ಆಮೇಲೆ ಇದು ಡೀಸೆಲ್ ಐತೆ ಹೆಂಗೋ ಅಂತ ಫಸ್ಟ್ ಚೆಕ್ ಮಾಡ್ಕೋಬೇಕು. ಆಮೇಲೆ ಹೊಗೆ ನೋಡ್ತಿರ್ಬೋದು ಗಾಡೀಲಿ, ತುಂಬ ಹೊಗೆ ಬರುತ್ತಿದೆ. ಯಾಕೋ ಗಾಡಿ ಸ್ವಲ್ಪ ಇಂಜಿನ್ ಸರ್ವಿಸ್ ಮಾಡಿಸಿಲ್ಲ ಓನರು, ನನಗೆ ಕೊಟ್ಬಿಟ್ಟಾರೆ ವಾಟ್ಸಪ್ಪ ಒಂದು ಟ್ರಿಪ್ ಪಡಿ ಅಂತ. 372 ಲೀಟ್ರು ಡೀಸೆಲ್ ಐತೆ, ನಡೀತೈತೆ ಸಾಕು. ಫಸ್ಟ್ ಇವಾಗ ಆಯಿಲು ಕೂಲೆಂಟು ಚೆಕ್ ಮಾಡೋಣ. ಇವಾಗ ಆಯಿಲು ಐತೆ, ಫುಲ್ ಐತೆ, ಆಯಿಲೇನು ಹೋಗಿಲ್ಲ. ಕೂಲೆಂಟು ಸ್ವಲ್ಪ ಕೂಲೆಂಟ್ ಕಮ್ಮಿ ಆಯಿತೆ, ಯಾಕೆಂದರೆ ಮತ್ತೆ ಎಲ್ಲಾದರೂ ಒಂಚೂರು ಟಚ್ ಮಾಡಿದ್ರು ಮತ್ತೆ ಹೋಗ್ಬಿಡುತ್ತೆ. ಸ್ವಲ್ಪ ಕೂಲೆಂಟ್ ಹಾಕ್ಕೊಳೋಣ, ಯಾಕೆಂದರೆ ಪಾಪ ಓನರು ಎಷ್ಟು ಕಷ್ಟಪಟ್ಟು ಗಾಡಿ ಮಡಗಿರ್ತಾರೆ, ಎಷ್ಟು ಕಷ್ಟಪಟ್ಟು ಗಾಡಿನ ಮೇಂಟೈನ್ ಮಾಡಿರ್ತಾರೆ. ಸುಮ್ಮನೆ ನಾವು ಯಾಕೆ ಕೂಲೆಂಟು ಆಯಿಲ್ ಇಲ್ದಂಗೆ ಹೊಡೆದು ಎಲ್ಲ ಹಾಳು ಮಾಡಿಕ್ಕನ. ನಾವು ಒಂದು ಸ್ವಲ್ಪ ಹೊಡೆಯೋದೇ ಹೊಡಿತೀವಿ, ಸ್ವಲ್ಪ ಆ್ಯಕ್ಷನ್ ಹೋಗ್ಬಿಡೋಣ. ಡೀಸೆಲ್ಲು ಕೂಲೆಂಟು ಆಯಿಲ್ ಎಲ್ಲ ಆ್ಯಕ್ಷನ್ ಹೋಗ್ಬಿಡೋಣ. ಇಲ್ಲೇ ಡೀಸೆಲ್ ಬಂಕ್ ಐತೆ, ಫಸ್ಟ್ ಡೀಸೆಲ್ಲು ಆಯಿಲು ಎಲ್ಲ ಹಾಕ್ಕೊಂಡು ಹೋಗ್ಬಿಡೋಣ. ಇವಾಗ ಇದರಲ್ಲಿ ಡೀಸೆಲ್ ಏನೋ ಐತೆ, ಆದರೆ ಆಯಿಲ್ ಕೂಲೆಂಟ್ ಇಲ್ಲ, ಆಯಿಲ್ ಐತೆ, ಎಲ್ಲದೂ ಐತೆ. ಸ್ವಲ್ಪ ಹಾಕ್ಸೋಣ, ಎಲ್ಲದನ್ನು ಫುಲ್ ಫುಲ್ ಮಾಡಿಸ್ಕೊಂಬಿಡೋಣ. ಯಾಕೆಂದರೆ ಮುಂದೆ ಬರೋ ಡ್ರೈವರ್ಗಳು ಹೆಂಗೆ ಇರ್ತಾರ ಗೊತ್ತಿಲ್ಲ, ನಾನೇನು ನೀಟಾಗಿ ಹೊಡೆದಿತ್ತೀನಿ, ಮುಂದೆ ಬರೋರು ಹೆಂಗೆ ಗೊತ್ತಿಲ್ಲ. ಸೊ ಇಲ್ಲಿ ಫಸ್ಟು ಇದನ್ನು ಆಯಿಲ್ ಹಾಕ್ಸ್ಬಿಡೋಣ, ಫುಲ್ಲು ಆಯಿಲ್ ಹಾಕ್ಸಿದೆ. ಇವಾಗ ಕೂಲೆಂಟು, ಇದು ಕೂಲೆಂಟ್ ಹಾಕ್ಸಲಿಲ್ಲ ಅಂತಂದರೆ ಮತ್ತೆ ಸೂಪರ್ ಕೂಲು, ಹಾಕ್ಸಲಿಲ್ಲ ಅಂತಂದರೆ ಮತ್ತೆ ಗಾಡಿ ಫುಲ್ ಇಂಜಿನ್ ನೀಟಾಗಿಬಿಡುತ್ತೆ, ಅದಕ್ಕೆ ಹಾಕ್ಸ್ಬಿಡೋಣ. ಇವಾಗ ಡೀಸೆಲ್ಲು, ಡೀಸೆಲ್ ಫುಲ್ ಹಾಕ್ಸ್ಬಿಡೋಣ, ಯಾಕೆಂದರೆ ಮತ್ತೆ ಮುಂದೆ ಬರೋಣ ಅಂತ ಹೆಂಗೆ ಇರ್ತಾನೆ ಗೊತ್ತಿಲ್ಲ, ಓನರ್ಗೆ ಹೇಳಿರಾಗುತ್ತೆ. ಇವಾಗ 10 ಕೇಳೋಣ ಗಾಡಿನ, ಹೋಗೋಣ ಬೇಗ ಬೇಗ. 5 ನಿಮಿಷದೊಳಗೆ ಕೇಳಿದರೆ ಹೊಡಿಯೋಕ್ಕಾಗುತ್ತೆ ಹಂಗೆ ನೋಡೋಣ. ಯಾಕೆಂದರೆ ಇದು ಬೇರೆ ಗಾಡಿ, ಬೇರೆ ಫುಲ್ ಪಿಕಪ್ ಇಲ್ಲ, ಬೇರೆ ಗಾಡಿಗಳಾದರೆ ಹಂಗೆ ಹೊಡಿಬೋದು. ಇದು ಸ್ವಲ್ಪ ಪಿಕಪ್ ಕಮ್ಮಿಯೇ ಇರೋಂಗೆ ಐತಿದು, ಯಾಕೆ ಹೊಗೆ ಬಂದಾಗಲೇ ಗೊತ್ತಾಗ್ತಿದ್ರಾಗೆ ಫುಲ್ ಹೊಗೆ ಬತ್ತಿತ್ತಲ್ಲ ಆವಾಗಲೇ ಗೊತ್ತಾಯ್ತು. ಇದ್ರ ಮೇಲೆ ಅಸಿಟ್ರ ಮೇಲೆ ಕಾಲಿಗೆ ತಗಲಿ ಗೊತ್ತಾಗ್ತಿದ್ರು, ಸ್ವಲ್ಪ ಪಿಕಪ್ ಕಮ್ಮಿ ಅಂತ ನೋಡೋಣ. 5 ನಿಮಿಷದೊಳಗೆ ಹೊಡಿಯೋಕ್ಕಾದರೆ ಹೊಡಿಯೋಣ, ಇಲ್ಲ ಅಂದರೆ ನಡೀತದೆ ಏನು ಆಗಲ್ಲ. ಇವಾಗ ಹೋಗೋಣ ಬನ್ನಿ. ಇನ್ನೂ 49 ಕಿಲೋಮೀಟ್ರ್ ಐತೆ ಅಂತ ಜಿ ಪಿ ಎಸ್ ತೋರಿಸ್ತೈತೆ, ನನಗೆ ಬೇರೆ ನೆಟ್ಟು ಮ್ಯಾಪ್ ಗೀಪ್ ಗೊತ್ತಿಲ್ಲ. ನಾವು ಇದು ಅಮೇರಿಕಂದು, ಎಲ್ಲೆಲ್ಲಿ ಹೋಗ್ಬೇಕೋ ಗೊತ್ತಿಲ್ಲ. ಜಿ ಪಿ ಎಸ್ ತೋರಿಸ್ತೈತೆ, ಆಡಿಗಿಡಾಕೊಂಬನ್ನಿ. ಯಾಕೆ ಬೇಜಾರಾಗ್ತೈತೆ ಆಡಾಕೋಣ, ಇದ್ರಾಗ ಆಡು ಬೇರೆ ಆಪ್ಷನ್ ಕೊಟ್ಟಾರೆ. ಇಂಥದ್ದು ಕಿತ್ತೋಗಿರೋ ಗಾಡಿಗೆ ಆಡು ಬೇರೆ ಹಾಕ್ಸಿದ್ದಾನೆ ನಮ್ಮ ಓನರು. ನೋಡೋಣ ಆಡಿಗಿಡ್ ಬರ್ತವೇನ, ಯಾವುದೋ ಇಂಗ್ಲೀಷ್ ಆಡು ಬರೋಂಗೈತೆ, ಇದು ಅರ್ಥ ಆಗಂಗಿಲ್ಲ ನನಗೇನ. ಚೇಂಜ್ ಮಾಡೋಣ ಆಡನ್ನ, ಇದ್ರ ಕನ್ನಡದ ಬರ್ತವೆಂಗೆ ನೋಡುವ. ಇದರಲ್ಲಿ ಕನ್ನಡದವ ಬರೋಂಗಿಲ್ಲ ಕಾಣಂಗಿಲ್ಲಪ್ಪ, ಯಾಕೆ ಕನ್ನಡದವ ಬರೋಂಗಿಲ್ಲ. ಕನ್ನಡದ ಹಾಡು ಚೇಂಜ್ ಮಾಡೋಣ ನೋಡೋಣ ತಡ್ರಿ. ನನ್ನ ಪೆಂಡ್ರಿ ಚುಚ್ಚುತ್ತೀನಿ, ನನ್ನ ಪೆಂಡ್ರಿವನಾಗ ಒಳ್ಳೊಳ್ಳೆ ಕನ್ನಡದವ ಇದ್ದಾವೆ, ನೋಡೋಣ ಕನ್ನಡದವ ಹಾಕೋಣ. ಈ ನನ್ನ ಮಗನವು ತೆಲುಗು ತಮಿಳು ಇವು ಯಾವ ಭಾಷೆನ ಅರ್ಥ ಆಗಂಗಿಲ್ಲ, ನಮ್ಮ ಕನ್ನಡದ ಯಾವ್ದಾನ ಒಂದು ಹಾಕೋಣ ತಡ್ರಿ. ಇಲ್ಲಿ ಯಾವುದೋ ಗೊತ್ತಾಯ್ತಲ್ಲ ಕನ್ನಡದು, ಓಹೋ ಹೂ ಅಂತೀಯ ಮಾಮ. ಇವಾಗ ಇನ್ನೊಂದು ಗಿಚ್ಚಗಿಲಿಗಿಲಿ, ನನ್ನ ಪೆಂಡ್ರೇನೋ ಬರೀ ಇಂಥ ಡಿ ಜೆ ಸಾಂಗ್ಗಳು ಇರೋದು, ಗಿಚ್ಚಗಿಲಿಗಿಲಿ ಸಾಂಗ್ಗಳಿದಾವೆ ಕೇಳಿಸ್ಕೇಳಿ ಸಾಂಗ್ ಹಾಕ್ಯ ನಂಗೆ ಹೋಗೋಣ ಬನ್ನಿ.
ಕಲಬುರಗಿ ಫ್ರೆಂಡ್ಸ್, ಇವಾಗ ನಾವು ನಮ್ಮ ಕಾರ್ಗೋನ ಮುಗಿಸಿದ್ದೇವೆ, ನಮ್ಮ ಲೋಡ್ನ ಹೊಡೆದ್ವಿ. ಅಯ್ಯೋ ಮಾರೆ, ನಮ್ಮ ಯಾವ್ದು ಕಿತ್ತೋಗಿರೋ ಗಾಡಿ ಅಂದ್ಕೊಂಡಿದ್ದೆ. ಹಾಡ್ನಾಗ ಎಂತೆಂಥ ಸ್ಪೀಕರ್ ಇಕ್ಕಿದಾನ ಮಾರೆ ನಮ್ಮ ಓನರು. ಏ, ಅವ್ನು ಯಾರು ಗಾಡಿ ಓನರ್ ಒಳ್ಳೆ ಚೆನ್ನಾಗಿ ಮೇಂಟೈನ್ ಮಾಡೋದು ಹೇಳಿ, ಗಾಡಿ ಮಾತ್ರ ಸಖತ್ತಾಗೈತೆ. ನೀವು ಕೂಡ ಇದೇ ರೀತಿ ಪ್ಲೇ ಮಾಡಿ ನಿಮಗೆ ಸಾಂಗ್ ಹಾಕೊಳ್ಳೋದು ಹೇಗೆ, ನಮ್ಮ ಗ್ರ್ಯಾಂಡ್ ಟ್ರಕ್ ಸಿಮ್ಯುಲೇಟರ್ 2 ಗೇಮ್ ಒಳಗೆ ಸಾಂಗ್ ಹಾಕೊಳ್ಳೋದು ಹೇಗೆ ಅಂತ ಗೊತ್ತಿಲ್ಲ ಅಂತಂದರೆ ಕಮೆಂಟ್ಸ್ ಹೊಡೀರಿ. ಕಮೆಂಟ್ಸ್ ಹೋದರೆ ವೀಡಿಯೋ ಮಾಡ್ತೀನಿ, ಇಲ್ಲಾಂದರೆ ವೀಡಿಯೋ ಮಾಡಲ್ಲ ಅದ್ರ ಬಗ್ಗೆ. ಯಾಕೆಂದರೆ ಸಪೋರ್ಟ್ ಸಿಕ್ಕಿದ್ರೆ ಮಾತ್ರ ವೀಡಿಯೋ ಮಾಡೋಕ್ಕಾಗೋದು. ತುಂಬ ಜನ ಸಪೋರ್ಟ್ ಕೊಡ್ತಿಲ್ಲ ಈ ಗೇಮ್ಗೆ. ತುಂಬ ಚೆನ್ನಾಗಿದೆ ಕಣ್ರಪ್ಪ, ಒಂದ್ಸತಿ ಡೌನ್ಲೋಡ್ ಮಾಡ್ಕೊಂಡು ಪ್ಲೇ ಮಾಡಿ ಆಮೇಲಿಂದ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿದೆ. ಮತ್ತು ನೀವು ಕಮೆಂಟ್ಸ್ ಹೊಡೆದ್ರೆ ಸಾಂಗ್ ಹಾಕೊಳ್ಳೋದು ಹೇಗೆ ಅಂತಂದು ಹೇಳ್ಕೊಡ್ತೀನಿ. ನಿಮ್ಮ ಹತ್ರ ಸಾಂಗ್ ಇದ್ದರೆ ನೀವು ಹಾಕೋಬೋದು, ಆ್ಯಡ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇದಾಗಿತ್ತು ಫ್ರೆಂಡ್ಸ್ ಒಂದು ಫಸ್ಟ್ ರೈಡ್ ನಮ್ಮ ಗ್ರ್ಯಾಂಡ್ ಟ್ರಕ್ ಸಿಮ್ಯುಲೇಟರ್ 2 ಗೇಮ್ ಒಳಗೆ ಫಸ್ಟ್ ರೈಡ್. ಇವಡೆ ನಿಮ್ಗೆ ಇಷ್ಟ ಆದರೆ ಗೊತ್ತಲ್ಲ, ಲೈಕು ಶೇರು ಸಬ್ಸ್ಕ್ರೈಬು ಏನೋ ಒಂದು ಮಾಡಿರಿ. ಆದಷ್ಟು ಶೇರ್ ಮಾಡ್ರಪ್ಪ ಹುಡುಗರು, ಯಾಕೆಂದ್ರೆ ತುಂಬ ಜನಕ್ಕೆ ಈ ಗೇಮ್ ಐತೆ ಅಂತಲೇ ಗೊತ್ತಿಲ್ಲ. ಸೊ ಶೇರ್ ಮಾಡಿರಿ.